ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆಯ ವೈಜ್ಞಾನಿಕ ವಿವರ ಉತ್ತರ ವಿಕಿರಣ ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ ಸಮತೋಲನವನ್ನು ಕಾಪಾಡಿಕೊಳ್ಳಲು ವಾಯುಮಾನದ ಒತ್ತಡವನ್ನು ಹಳೆಯುವ ಉಪಕರಣದ ಹೆಸರು ಉತ್ತರ ಬಾರೋಮೀಟರ್ ರೈಲು ನಿಲ್ದಾಣದ ಮೂಲಕ ರೈಲು ವೇಗವಾಗಿ ಚಲಿಸುತ್ತದೆ ಆ ಸಮಯ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವ ಓರ್ವ ಬಾಲಕನಿಗೆ ಬಹು ಸಮಯ ರೈಲು ಹಳಿಯಿಂದ ಹಿಂದಕ್ಕೆ ಬೀಳುವಂತೆ ಆಗುತ್ತದೆ ಉತ್ತರ ದ್ರಾವಣದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ಉತ್ತರ ನೀರು ಬ್ಯಾಕ್ಟೀರಿಯಾಗಳಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಒಂದು ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಬಾಲ್ಕೋಫೇನ್ ಕುದುರೆ ಮಸಾಲೆ ಸೊಪ್ಪು ವಿಟಮಿನ್ಗಳು ಫೋಟೋಸಿಂಥಿಸ್ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗಿ ಬೆಳಕು ಯಾವುದು ಸೂರ್ಯದ ಸೂರ್ಯನ ಬೆಳಕು ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುವಿಗೆ ಏನು ನೀಡಬಹುದು ಕಿತ್ತಳೆ ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿ ನಿಮಿಷದ ಬಡಿತದ ಗತಿ ಎಪ್ಪತ್ತೆರಡು ನಿಮಿಷ ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ವಸ್ತು ಮಿಶ್ರಣ ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್ ಸಲ್ಪುರಿಕ್ ಆಸಿಡ್ ಹದಿನಾಲ್ಕನೆಯ ಪ್ರಶ್ನೆ ಅಡುಗೆ ಅನಿಲಗಳನ್ನು ಸರಬರಾಜು ಮಾಡಲ್ಪಡುವ ವಸ್ತು ಮಿಶ್ರಣ ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್ ಸಲ್ಪುರಿಕ್ ಆಸೆಡ್ ಹದಿನಾರನೇ ಪ್ರಶ್ನೆ ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಮೀತೆ ಹದಿನೇಳನೇ ಪ್ರಶ್ನೆ ಮಳೆಗೆ ಕಾರಣ ಕಾರಣ ಯಾವುದು ಕೈಗಾರಿಕಾ ಮಾಲಿನ್ಯ ಹದಿನೇಳನೇ ಪ್ರಶ್ನೆಗೆ ಉತ್ತರ ಹದಿನೆಂಟು ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ರಕ್ತ ಹತ್ತೊಂಬತ್ತನೇ ಪ್ರಶ್ನೆ ಎಂಡೋಸ್ಕೋಪಿ ಸಂಬಂಧಿಸಿರುವುದು ವೈದ್ಯಕೀಯ ಇಪ್ಪತ್ತನೇ ಪ್ರಶ್ನೆ ಹಾರ್ಡಿ ಹೆಕ್ಸ್ ಎಂಬುದು ಸ್ಥಳೀಯವಾಗಿ ತಯಾರಿಸಿದ ಬಾಂಬು ಇಪ್ಪತ್ತೊಂದನೆಯ ಪ್ರಶ್ನೆ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಲ್ಫರ್ಟ್ ಐನ್ಸ್ಟೀನ್ ಇಪ್ಪತ್ತೆರಡನೆಯ ಪ್ರಶ್ನೆ ಸಸ್ಯಗಳಿಗೂ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿಯ ಹೆಸರೇನು ಜಗಶಿ ಜಗದೀಶ್ ಚಂದ್ರ ಬೋಸ್ ಇಪ್ಪತ್ತ್ಮೂರನೇ ಪ್ರಶ್ನೆ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ನ ಉಪಯೋಗ ಇಲ್ಲಿದೆ ಎ ಆಪ್ಷನ್ ವ್ಯಕ್ತಿಯನ್ನು ಗುರುತಿಸುವುದು ಬಿ ಆಪ್ಷನ್ ವ್ಯಕ್ತಿಯ ತಂದೆ ತಾಯಿ ಯಾರು ಅನ್ನುವುದು ನಿರ್ಧರಿಸುವುದು ಸಿ ಆಪ್ಷನ್ ಅಪರಾಧ ಶೋಧನೆ ಡಿ ಆಪ್ಷನ್ ಮೇಲಿನ ಎಲ್ಲ ಸಂದರ್ಭಗಳಲ್ಲಿ ಸರಿಯಾದ ಉತ್ತರ ಡಿ ಆಪ್ಷನ್ ಮೇಲಿನ ಎಲ್ಲ ಸಂದರ್ಭಗಳಲ್ಲಿ ಇಪ್ಪತ್ಪ ನಾಲ್ಕನೆಯ ಪ್ರಶ್ನೆ ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಸಂಗ್ರಹವಾಗುವುದು ಪ್ರಚನ್ನ ಶಕ್ತಿ ಇಪ್ಪತ್ತೈದನೆಯ ಪ್ರಶ್ನೆ ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು ನಿರ್ವಾತದಲ್ಲಿ ಇಪ್ಪತ್ತಾರನೆಯ ಪ್ರಶ್ನೆ ಪ್ಯಾರಾಸಿಟಮಾಲ್ ಜ್ವರ ನಿವಾರಿಸುತ್ತದೆ ಯಾವ ಕೃತಕ ಗೊಬ್ಬರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸಸಾರಜನಕವಿದೆ ಅಮೋನಿಯಂ ನೈಟ್ರೇಟ್ ಇಪ್ಪತ್ತೆಂಟನೆಯ ಪ್ರಶ್ನೆ ಪ್ರಪಂಚದಾದ್ಯಂತ ನಿರ್ಮೂಲನೆಗೊಂಡಿರುವ ರೋಗ ಸಿಡುಬು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಬಯೋಗ್ಯಾಸ್ನಲ್ಲಿ ಪ್ರಮುಖವಾಗಿರುವುದು ಮೀಥೇನ್ ತುಂಬ ಸಲ ರಿಪೀಟ್ ಆಗಿದೆ ಕ್ವಶನ್ನು ದ್ವಿತೀಯ ಸಂಶ್ಲೇಷಣದ ಸಿಂಥೆಸಿಸ್ ಮೂಲಕ ಆಹಾರ ತಯಾರಿಸುವ ಸಸ್ಯ ಜೀವಕೋಶದ ಭಾಗಗಳು ಯಾವುವು ಕೋಶ ಅಂದರೆ ಕ್ಲೋರೋಫ್ಲಾಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ದ್ರವ ಸ್ಥಾನಪಲ್ಲಟ ಥಿಯರಿ ಆಫ್ ಲಿಕ್ವಿಡ್ ಡಿಸ್ ಡಿಸ್ಲೆಸೆಸ್ಮೆಂಟ್ ತತ್ವದ ಪ್ರತಿಪಾದನೆಗಾಗಿ ಪ್ರಸಿದ್ಧರಾದವರು ಆರ್ಕಿಮಿಡಿಸ್ ಮೂವತ್ತೆರಡನೇ ಪ್ರಶ್ನೆ ಆಮ್ಲಜನಕದ ಸಂಶೋಧಕರಲ್ಲಿ ಇವರೂ ಒಬ್ಬರು ಜೋಸೆಫ್ ಫ್ರಿಸ್ಲೆ ಮೂವತ್ತ್ ಮೂರನೇ ಪ್ರಶ್ನೆ ಸಸ್ತನಿಗಳಲ್ಲಿ ಮ್ಯಾಮಲ್ಸ್ ಗಂಡಿನ ಕ್ರೋಮೋಸೋಮ್ ವರ್ಣತಂತುಗಳಲ್ಲಿ ಹೀಗೆ ತೋರಿಸುವವರು ಎಕ್ಸ್ ವೈ ಮೂವತ್ತ್ನಾಲ್ಕನೆಯ ಪ್ರಶ್ನೆ ಬೆದರಿದ ಬೆಕ್ಕು ಓಡಿ ಹೋಗಲು ಅಥವಾ ಒಡೆದಾಟಕ್ಕೆ ನಿಲ್ಲಲು ಪ್ರೇರೇಪಿಸುವ ಹಾರ್ಮೋನ್ ಯಾವುದು ಎಫಿನ್ ಎಫ್ರೈನ್ ಮೂವತ್ತೈದನೆಯ ಪ್ರಶ್ನೆ ಚಂದ್ರ ಬಾಹ್ಯಾಕಾಶ ದೂರದರ್ಶನವನ್ನು ಯಾವ ವಿಜ್ಞಾನಿಯ ಗೌರವಾರ್ಥದಲ್ಲಿ ಹೆಸರಿಸಲಾಗಿದೆ ಪ್ರಫುಲ್ಲಾ ಚಂದ್ರರಾಯ್ ಮೂವತ್ತಾರನೇ ಪ್ರಶ್ನೆ ವಿದ್ಯುತ್ ಕೋಶ ಬ್ಯಾಟರಿಯಲ್ಲಿನ ವಿದ್ಯುತ್ನಾಳ ದ್ರವ ಎಲೆಕ್ಟ್ರಾನಿಕ್ ವಿದ್ಯುತ್ವಾಹಕ ಎಲೆಕ್ಟ್ರಿಸಿಟೀಸ್ನಲ್ಲಿ ಕರಗಿದಾಗ ಆಗುವ ಪರಿಣಾಮ ವಿದ್ಯುದ್ವಾಹೀಕರಣ ಮೂವತ್ತೇಳನೇ ಪ್ರಶ್ನೆ ಕಬ್ಬಿಣ ಅಂಶದ ಕೊರತೆಯಿಂದ ಮನುಷ್ಯನಲ್ಲಿ ಈ ಕೆಳಗಿನ ನ್ಯೂನ್ಯತೆಗಳು ಉಂಟಾಗುತ್ತವೆ ಅನೀಮಿಯಾ ಅಂದರೆ ರಕ್ತಹೀನತೆ ಮೂವತ್ತೆಂಟನೇ ಪ್ರಶ್ನೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು ಸೋಡಿಯಂ ಕಾರ್ಬೊನೇಟ್ ಮೂವತ್ತೊಂಬತ್ತನೆಯ ಪ್ರಶ್ನೆ ಸೈಕಲ್ ಸ್ಕೂಟರ್ಗಳಲ್ಲಿ ಬಾಲ್ ಬಿಯರಿಂಗ್ಗಳನ್ನು ಉಪಯೋಗಿಸುವ ಕಾರಣ ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನು ಕಡಿಮೆಗೊಳಿಸಲು ನಲವತ್ತನೆಯ ಪ್ರಶ್ನೆ ಧ್ವನಿ ಈ ಕೆಳಗಿನವುಗಳ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ ಅಂತ ಹೇಳಿದರೆ ಎ ಆಪ್ಷನ್ ಗಾಳಿ ಬಿ ಆಪ್ಷನ್ ಮರಳು ಸಿ ಆಪ್ಷನ್ ನಿರ್ವಾತ ಪ್ರದೇಶ ಡಿ ಆಪ್ಷನ್ ನೀರು ಸರಿಯಾದ ಉತ್ತರ ಸಿ ಆಪ್ಷನ್ ನಿರ್ವಾತ ಪ್ರದೇಶ ನಲವತ್ತೊಂದನೆಯ ಪ್ರಶ್ನೆ ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್ ಗುಣವಿರುವ ಇಂಧನ ಹೈಡ್ರೋಜನ್ ನಲವತ್ತೆರಡನೆಯ ಪ್ರಶ್ನೆ ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಶ್ರವಣತೀತ ತರಂಗ ನಲವತ್ತ್ಮೂರನೆಯ ಪ್ರಶ್ನೆ ವಿಕಿರಣ ಚಿಕಿತ್ಸೆಯಲ್ಲಿ ಕೋಬರ್ಡ್ ಅರವತ್ತನ್ನು ಉಪಯೋಗಿಸುವ ಕಾರಣ ಅದು ಹೊರಹೊಮ್ಮುವ ಕಿರಣಗಳು ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುವ ರಾಸಾಯನಿಕದ ಹೆಸರು ಫೇರೋಮೋನ್ ನಲವತ್ನಾಲ್ಕನೆಯ ಪ್ರಶ್ನೆ ನಲವತ್ತೈದನೆಯ ಪ್ರಶ್ನೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಾಮಾನ್ಯ ಹೆಸರು ಎನ್ ಎಚ್ ತ್ರೀನ ಸಾಮಾನ್ಯ ಹೆಸರೇನು ಅಂತ ಕೇಳಿದರೆ ನಲವತ್ತೈದನೇ ಪ್ರಶ್ನೆ ಬೇಕಿಂಗ್ ಸೋಡಾ ನಲವತ್ತಾರನೆಯ ಪ್ರಶ್ನೆ ತೇವಾಂಶ ಹಳೆಯಲು ಬಳಸುವ ಸಾಧನ ಹೈಗ್ರೋಮೀಟರ್ ನಲವತ್ತೇಳನೆಯ ಪ್ರಶ್ನೆ ರೇಬಿಸ್ನಿಂದ ತೊಂದರೆಗಳ ತೊಂದರೆಗೊಳಗಾಗುವುದು ಎ ಆಪ್ಷನ್ ಮೇಕೆ ಬಿ ಆಪ್ಷನ್ ಕೋಳಿಗಳು ಸಿ ಆಪ್ಷನ್ ದನಗಳು ಸಿ ಆಪ್ಷನ್ ಎಲ್ಲ ಪ್ರಾಣಿಗಳು ಸರಿಯಾದ ಉತ್ತರ ಡಿ ಆಪ್ಷನ್ ಎಲ್ಲ ಪ್ರಾಣಿಗಳು ನಲವತ್ತೆಂಟನೆಯ ಪ್ರಶ್ನೆ ಶಬ್ದ ಹಳೆಯುವ ಪ್ರಮಾಣ ಯಾವುದು ಡೆಸಿಬಲ್ ನಲವತ್ತೊಂಬತ್ತನೆಯ ಪ್ರಶ್ನೆ ಸೈಗ್ನೊಮೊನೋಮೀಟರನ್ನು ಬಳಸುವುದು ರಕ್ತದೊತ್ತಡ ಹಳೆಯಲು ಐವತ್ತನೆಯ ಪ್ರಶ್ನೆ ನಮ್ಮನ್ನು ಜೀವಂತವಾಗಿರಿಸಿರುವ ಆಮ್ಲಜನಕವು ದೃತಿ ಸಂಶ್ಲೇಷಣಾ ಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ ನೀರಿನಿಂದ ಸರಿಯಾದ ಉತ್ತರ ಇನ್ನು ಭಾಗ ಆರು ಅಂದರೆ ವಿಡಿಯೋ ಹಾರರಲ್ಲಿ ಕೂಡ ನೀವು ಮುಂದಿನ ಪ್ರಶ್ನೆಗಳಂತೆ ಐವತ್ತು ಪ್ರಶ್ನೆಗಳ ತನಕ ಉತ್ತರವನ್ನು ನೋಡೋಣ ಈಗ ಸಾಮಾನ್ಯ ಬಳಕೆಯ ಸಾಂಬಾರು ವಸ್ತು ಲವಂಗವು ದೊರೆಯುವುದು ಮಗ್ಗಿನಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳ ಬೆಳವಣಿಗೆಗೆ ಕೆಳಗಿನವುಗಳಲ್ಲಿ ಅಗತ್ ಅತ್ಯಗತ್ಯವಾಗಿರುವುದು ಸಸಾರಜನಕ ಐವತ್ಮೂರನೇ ಪ್ರಶ್ನೆ ಹೃದಯಾಘಾತವಾದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ ಏದೆ ನೀವು ನೀವುವುದು ಐವತ್ನಾಲ್ಕನೇ ಪ್ರಶ್ನೆ ಸಮುದ್ರ ನೀರಿನಿಂದ ಸ್ವಚ್ಛ ನೀರನ್ನು ಈ ಕ್ರಮದಿಂದ ಪಡೆಯಬಹುದು ಬಟ್ಟಿ ಇಳಿಸುವುದು ಅನಿಲ ವಿತರಕರು ವಿತರಿಸುವ ಸಿಲಿಂಡರ್ನ ಅನಿಲದ ಸ್ವರೂಪ ಯಾವುದು ಅಂತೇಳಿದ್ರೆ ದ್ರವ ರೂಪದ್ದು ಐವತ್ತಾರನೇ ಪ್ರಶ್ನೆ ಶರೀರದ ಭಾರವು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ ಇದಾಗಿತ್ತು ಇವತ್ತಿನ ತರಗತಿ ಜನರಲ್ ಸೈನ್ಸ್ನಾಗೆ ಸಂಬಂಧಪಟ್ಟಂಥ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ ಪ್ರಶ್ನೆ ಮತ್ತು ಉತ್ತರಗಳು ಇವಾಗಿದ್ದವು ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ಗೆ ತುಂಬ ಉಪಯೋಗ ಉಪಯೋಗ ಆಗ್ತವೆ ನೀವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಈ ಈ ಒಂದು ವಿಡಿಯೋನ ಕೇಳಿಸ್ಕೊಂಡೋಗಿ ತುಂಬಾ ಉಪಯೋಗ ಆಗುತ್ತೆ ಹಾಗೂ ನಾನು ಎಕನಾಮಿಕ್ಸು ಮತ್ತು ಜಿ ಕರೆಂಟ್ ಅಫೇರ್ಸು ಕೂಡ ನೋಟ್ಸನ್ನು ಮಾಡ್ತಾ ಇದ್ದೀನಿ ನಿಮಗೆ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಅಷ್ಟರಲ್ಲಿ ನಿಮಗೆ ಆ ಒಂದು ವಿಡಿಯೋಗಳನ್ನು ಪ್ರೊವೈ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಈ ಒಂದು ನನಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಜೂನ್ ಎಂಡಲ್ಲಿ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ನಿಮಗೆ ಹಾಲ್ ಟಿಕೆಟನ್ನು ಬಿಡ್ತಾರೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಯಾರು ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮುಖಾಂತರ ನೋಟಿಫೈ ಆಗಿರಿ ನಿಮಗೆ ಈ ತರಗತಿ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕೆ ಟಿ ಎಸ್ ಸಿ ಆರ್ ಎಕ್ಸಾಮ್ಗೆ ಯಾರೆಲ್ಲ ಇರ್ತಾರೋ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ತುಂಬ ಉಪಯೋಗ ಆಗುತ್ತೆ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ತುಂಬ ಸಲ ರಿಪೀಟ್ ಆಗಿದ್ದಾವೆ ನೀವು ಒಂದು ಸಲ ನೋಡಿ ಗೊತ್ತಾಗುತ್ತೆ ಹಾಗೆ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ನಾನು ಒಂದು ಸುಮಾರು ಒಂದು ಇನ್ನೂರು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಐನೂರು ಪ್ರಶ್ನೆಗಳನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಹಾಲ್